ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಸ್ಥಿತಿಲಿದ್ರೂ ನಿಮಗಿನ್ನೂ ಬುದ್ಧಿ ಬಂದಿಲ್ವಾ? ಇದೇ ಎಕ್ಸಾಂಪಲ್, ನನ್ನ ವಿಷಯಕ್ಕೆ ಬಂದರೆ ಅಪಾಯ ಆಗೋದು ನಿಮಗೇನೆ. ನೀವೇನೇ ಇದ್ರೂ ನಮ್ಮಿಬ್ರು ಫೋಟೋ ಹೊಡೆಯೋದಕ್ಕೆ ಮಾತ್ರ ಸಾಧ್ಯ. ನನ್ನ ಮತ್ತೆ ನಿಮ್ಮ ಸಂಬಂಧ ನೀವ್ ಯಾವತ್ತೂ ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ನಾಳೆ ದಿನ ನೀವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಓಡಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನ್ ಹೇಳಿದನ್ನ ಎಲ್ಲಾದ್ರೂ ಹೋಗಿ ಬರೆದಿಟ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಜಾಸ್ತಿ ಆಯಾಸ ಪಡಬೇಡಿ, ಇದರಿಂದ ನಿಮಗೆ ತೊಂದರೆ ಆಗತ್ತೆ, ನಿಮಗೆ ತೊಂದರೆ ಆದರೆ ನನಗೆ ತೊಂದರೆ ಆಗತ್ತೆ. ಗಾಟ್ ಇಟ್? Got it? ಅಮ್ಮ, ಏನಮ್ಮ ಇದು? ಈ ಫೋಟೋ ಹೇಗ್ ಬಿತ್ತು? ಅದ್ರ ಮೇಲೆ ನೀವ್ಯಾಕ್ ಕಾಲಿಟ್ಟಿದ್ದೀರಾ? ಇಷ್ಟೊಂದು ರಕ್ತ ಹೋಗ್ತಿದ್ಯಲ್ಲಮ್ಮ, ನೋವಾಗ್ತಿಲ್ವಾ ನಿಮ್ಗೆ? ಅಯ್ಯೋ, ಅಡ್ಗೆ ಮಾಡೋಣ ಅಂತ ಹೋದೆ, ಫೋನ್ ಬಂತು, ಮಾತಾಡ್ಕೊಂಡು ನಿಂತು ಬಿಟ್ಟೆಮ್ಮ. ಯಾರ ಜೊತೆನಾದ್ರೂ ಮಾತಾಡ್ಬೇಕು ಅಂದ್ರೆ ಇಲ್ಲೇ ಬಂದು ಮಾತಾಡಬಹುದಾಗಿತ್ತಲ್ವಾ? ಅಲ್ಲಿ ನೋಡಿ ಅವ್ರ ಅವಸ್ಥೆ ಏನಾಗಿದೆ ಅಂತ. ಪಾಪ, ನಮ್ರತಾ ಮೇಡಮ್ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇವ್ರನ್ನ ಬಿಟ್ಟು ಹೋಗಿದ್ದಾರೆ. ಸರಿ, ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬನ್ನಿ, ಹೋಗಿ ಬೇಗ. ಸರಿ ಅಮ್ಮ. ಅಮ್ಮ, ಅಯ್ಯೋ, ತುಂಬಾ ರಕ್ತ ಹೋಗ್ತಿದೆಯಲ್ಲ ಅಮ್ಮ, ತುಂಬಾ ರಕ್ತ ಬರ್ತಿದೆ, ನೋವಾಗ್ತಿದ್ಯಾಮ್ಮ?
ಸರಿ ಕೊಡಿ. ಅಮ್ಮ ನೀವೇನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಬೇಗ ಆ ಗಾಯ ಎಲ್ಲ ವಾಸಿಯಾಗಿ ಹೋಗುತ್ತೆ. ಸರೋಜಕ್ಕ, ನಮ್ರತಾ ಮೇಡಮ್ ಇದನ್ನೆಲ್ಲ ನೋಡಿದ್ರೆ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಅವ್ರ ಗಂಡ ಕೊಡ್ಸಿರೋ ಕಪ್ ಒಡ್ದೋಯ್ತು ಅಂತ ಈಗ ಆಲ್ರೆಡಿ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ಈ ಫೋಟೋ ಒಡೆದು ಹೋಗಿರೋದನ್ನ ನೋಡಿದ್ರೆ ಇನ್ನಷ್ಟು ದುಃಖ ಪಡ್ತಾರೆ. ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡಿ ಅಕ್ಕ. ಈ ವಿಷಯ ನಮ್ರತಾಕ್ಕ ಗೊತ್ತಾಗೋದ್ ಬೇಡ. ಸರಿ, ನಾನು ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಸರಿ. ಪಾಪ ಅಮ್ಮವರು ಕಾಲ್ಗೆ ಗಾಜ್ ಚುಚ್ಚಿಸ್ಕೊಂಡು ರಕ್ತ ಬರ್ಸ್ಕೊಂಡಿದ್ದಾರೆ ಯಜಮಾನ್ರೆ. ಓ ಮೈ ಗಾಡ್, ಇವಾಗ ಹೇಗಿದ್ದಾರೆ? ಇವಾಗ ಪರವಾಗಿಲ್ಲ, ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾಳಲ್ಲ ಆ ಹುಡುಗಿ, ಕಲೆಕ್ಟರ್ ಅಮ್ಮ, ಅವ್ರು ಬಂದು ಕಾಲಕ್ ಬ್ಯಾಂಡೇಜ್ ಸುತ್ತಿ ರೂಮಿಗೆ ಕರ್ಕೊಂಡು ಹೋದ್ರು. ಓ ಗುಡ್ ಗುಡ್. ಕರೀಲ ಸರ್ ಅವ್ರನ್ನ? ಅಮ್ಮ ತುಂಬಾ ನೋವಾಗ್ತಿದ್ಯಾ? ಸರಿ, ಹಾಗಾದ್ರೆ ಹೊರಗಡೆ ನಮ್ರತಾ ಮೇಡಮ್ ಅವ್ರ ಯಜಮಾನ್ರಿದ್ರೆ ಅವ್ರಿಗೆ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿಸ್ತೀನಿ. ಬಂದಿರಿ ಅಮ್ಮ. ಬೇಡ, ಅವ್ರ ಪಾಪ ರೆಸ್ಟ್ ಮಾಡ್ಲಿ. ಸರಿ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸರಿ ಯಜಮಾನ್ರೆ. ಹಾ, ಅಂಡ್ ಒನ್ ಮೋರ್ ಥಿಂಗ್, ನಮ್ರತಾ ಮೇಡಮ್ಗೆ ಹೇಳಕ್ ಹೋಗ್ಬೇಡಿ ಅತ್ತೆಗೆ ದೊಡ್ಡ ಗಾಯ ಆಗಿದೆ ಅಂತ. ಪಾಪ ಅವಳು ನೆಮ್ಮದಿ ಹಾಳಾಗತ್ತೆ, ಅವಳು ಆಲ್ರೆಡಿ ಡಿಸ್ಟರ್ಬ್ ಆಗಿದ್ದಾಳೆ. ಸರಿ ಯಜಮಾನ್ರೆ. ಸರೋಜಕ್ಕ, ಇವರು ನಮ್ರತಾ ಮೇಡಮ್ ಅವ್ರ ಗಂಡ ಮನೇಲೇ ಇದ್ದಾರಾ? ಇಲ್ಲ ಕಲೆಕ್ಟರ್ ಅಮ್ಮ, ಏನೋ ಕೆಲಸ ಇದೆ ಅಂತ ಹೊರಗೆ ಹೋದ್ರು. ಹೌದಾ, ಇಷ್ಟೊತ್ತಾಯ್ತು? ಈಗಷ್ಟೇ ಹೋದ್ರಮ್ಮ. ಸರಿ, ಹಾಗಿದ್ರೆ ಅವ್ರಿಗೊಂದು ಫೋನ್ ಮಾಡ್ಕೊಡ್ತೀರಾ? ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅವ್ರ ನಂಬರ್ ಗೊತ್ತಿದೆಯಾ ನಿಮ್ಗೆ? ಹಾ ಗೊತ್ತಿದೆ, ಬನ್ನಿ. ಇವ್ರು ಏನಕ್ಕೆ ಇವಾಗ ಲ್ಯಾಂಡ್ಲೈನ್ ಇಂದ ಕಾಲ್ ಮಾಡ್ತಿದ್ದಾರೆ? ಆಲ್ರೆಡಿ ಹೇಳಿ ಬಂದಿದ್ದೀನಿ ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ. ಆದರೂ ಕಾಲ್ ಮಾಡ್ತಿದ್ದಾರೆ.